ಇತಿಹಾಸ ಪ್ರಸಿದ್ಧ ಅರಿಬೈಲು ಶ್ರೀ ನಾಗಬ್ರಹ್ಮ ಕ್ಷೇತ್ರದ ಪೂಕರೆ ಕಂಬಳ ಭಾನುವಾರ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕಳೆದ ಬಾರಿ ಕೊರೋನಾ ಗುಂಬದ ನಡುವೆಯೇ ಪೂಕರೆ ಕಂಬಳ ನಡೆದಿದ್ದರೆ ಈ ಬಾರಿ ಕೊಂಚ ನಿರಾಳವಾಗಿ ಕಂಬಳ ನಡೆಸಲಾಯಿತು. ಅರಿಬೈಲು ಕ್ಷೇತ್ರದ ಪಾವಿತ್ರ್ಯತೆ ಕಾರಣೀಕ ಪೂಕರೆ ಕಂಬಳದ ಅನುಷ್ಠಾನದ ವಿಧಿವಿಧಾನಗಳ ಬಗ್ಗೆ ಕ್ಷೇತ್ರದ ಅಧ್ವರಿಯು ಗೋಪಾಲ ಶೆಟ್ಟಿ ಅರಿಬೈಲು ಈ ರೀತಿ ಬೆಳಕು ಚೆಲ್ಲಿದ್ರು. ಅರಿಬೈಲು ನಾಗಬ್ರಹ್ಮ ದೇವರನ್ನ ಅರಿಬೈಲದ ಕಂಬಳ ವಾ ಕಾಲೋಡು ಶುರುವಾತನಂದು ಪಂಡದು ಎಂಕ್ಲೆ ಇನ್ನೀ ಮುಟ್ಟ ಇತ್ತನಕ್ಲೇ ಏರಿಯಾಗಲ ಗೊತ್ತಿಚ್ಚು. ಪುರಾತನ ಕಾಲೋಡದ ಬಕ್ಕಲ್ಲ ಸಂಪ್ರದಾಯ ಪ್ರಕಾರ ಈ ಕಂಬಳ ನಡೆತೊಂದುಂಡು. ವಾ ಒಂದು ಅಡೆತಡೆ ಜನ ಇನಿ ಮುಟ್ಟಲ್ಲ ಈ ಕಂಬಳ ನಡಪಂಡು ಈ ವರ್ಷದ ಕಂಬಳ ಎಲ್ಲ ಭಾರಿ ವಿಜೃಂಭಣೆ ನಡತಾನೆ. ಅಂಚೆನೆ ಈಗ ನಮ್ಮ ಅರಿಬೈಲದ ಕಂಬಳ ಅಂದ ಪಂಡ ಅರಿಬೈಲದ ಕಂಬಳ ಪಂಡ ಅರಿಬೈಲದ ನಾಗಬ್ರಹ್ಮ ದೇವರು ಮುಳುಪ ನಾಗಬ್ರಹ್ಮ ದೇವರು ಉಂಡ ರಡ್ಡು ಜನತಾ ತೆತ್ತಾರದ ಪುಂಚೋಗಿ ಮುಳುಪ ಪೂಜೆ ಮುಳು ಮೂರ್ತಿ ಪೂಜೆ ಪುಂಚೋಗಿ ಪೂಜೆ. ಈ ನಾಗಬ್ರಹ್ಮ ದೇವರನ್ನ ಈ ದೇವಸ್ಥಾನಗಳ ಈ ಕಂಬಳಗಳ ಒಂಜಿ ಸಂಬಂಧ ಉಂಡು. ಆ ದೇವಸ್ಥಾನದನೇ ಈ ಕಂಬಳ ಅನ್ಪಣಿಸಿನ ವಿಶೇಷತೆ. ದಾನೆಂದಿಗೆಂದ ಮುಳುಪ ಈ ಕಂಬಳ ನಡಪಣಿಕು ದುಂಬು ಸಂಕ್ರಾಂತಿದ ಮಣದಾಣಿ ಕಂಬಳನ ದಪ್ಪೆರೆಂಡು ದುಮ್ಮದ ಕಾಲುಡು ಒಂದು ಇಪ್ಪತ್ತು ಎಲ್ಪತ್ತೇನು ನೂರು ಜೋಡಿ ಎರಡು ಸೇರೊಂದುತ್ತ ಇತ್ತೆ ದೇವರಡ ಅಪ್ಪಣೆ ಕೇಂದ್ರದ ಮಿಷನಡ್ ದಪ್ಪುವ ಆಯ್ದ ಬಕ್ಕ ಕುದಿ ತಂಬಿಳ ಅಂದ್ ಬಂದು ಕಂಬಳಾರ್ದು ಎನ್ಮದೇನೋಕು ದುಂಬು ಕುದಿ ತಂಬಿಳ ಅಂದ್ ಬಂದದು ಆ ಮಣ್ಪೆರಂಡು ಅವು ಕುದಿ ಪಾಡು ಎಂದು ಶಾಸ್ತ್ರ ಆಯ್ತ. ಆಣಿ ಕಂಬಳನ ಊರದಕ್ಕಲು ಮಾತ್ರ ಸೇರಿದ ದತ್ತದ ಕಾರ್ಯಕ್ರಮ ಮಣ್ಪೆರಂಡು ಆಣಿ ನಾಗಬ್ರಹ್ಮ ದೇವರಿಗೆ ಪೂಜೆ ಉಂಡು. ಕುದಿ ತಂಬಿಳದ ರಾತ್ರಿ ಪೂಜೆ ಪಾಡದು ದೇವರಡ ಪ್ರಾರ್ಥನೆ ಮಂತದ್ದು ಕಂಬಳ ನಡಪಾದ ಕೊರಲೆ ಅಂದ್ ಬಂದು ದೇವರಡ ಪ್ರಾರ್ಥನೆ ಮಾಡ್ಪರ ಕ್ರಮ ಆಯ್ದ ಬಕ್ಕ ಆಯ್ಕೆ ಸಂಬಂಧಪಟ್ಟ ಜನಕುಲು ಮಾತ ಬತ್ತದು ನಮ್ಮ ಕಂಬಳದ ದುಮ್ಮನಾಣಿ ಆಯ್ತ ಕಂಬಳದ ರಡ್ಡ ಜನಕ್ಕು ದುಂಬು ಕಂಬಳನ ದತ್ತದು ಆಯ್ತ ಮಣದಾನಿ ಕಂಬಳನ ಸೇಡಿಮೈಪಣಿತ ದುಮ್ಮನಾಣಿ ಕಂಬಳ ಮದಿಮಾಳಿಂದ ಶಾಸ್ತ್ರ ಆ ಮದಿಮಾಳಿಂದ ಮಂತ ಕಂಬಳನ ದತ್ತದು ಕೋರನೆ ಇಡದ ಬಕ್ಕ ಆ ಕಂಬಳಗೆ ಏರ್ಲ ಜಪ್ಪೆರೆಜ್ಜಿ ಆಣಿ ಕಂಬಳ ಮದಿಮಾಳು ಆಣಿ ರಾತ್ರಿಡಿ ಮುಳಪ ಸೇಡಿಮೈಪಣಿಸಿನ ಸಂಪ್ರದಾಯ ಉಂಡು. ಆಯ್ಕೆ ಸಂಬಂಧಪಟ್ಟಣ ವಿಭಾಗದಕ್ಕಲು ಸೇಡಿಮೈಪ್ಯರೆ ಬತ್ತದ ತಯಾರಾಪ್ಯರೆ ಅಂಚೆನೆ ಅಲ್ಪ ಪೂಕರೆ ಪಾಡಿನ ಕೋವಿ ಮನ್ಪುಣ ಆರು ಪೂಕರೆ ಪಾಡಿನ ಕೋವಿಲ ಬತ್ತದ ಒಂದು ಬರ್ಪೆರು ಆರ್ಲ ಬತ್ತದ ಆ ಒಂಜಿ ಬತ್ತದ ಐದು ಬಕ್ಕ ಮುಲ್ಪ ಬೆಮ್ಮೆರೆ ಮುಡಿ ಬಂಡದು ಒಂಜಿ ನೇಮ ಕಟ್ಟಿರುಂಡು. ಅಂಚೆನೆ ಬಂಟ ಮುಡಿ ಬಂಡದು ಒಂಜಿ ನೇಮ ಕಟ್ಟಿರುಂಡು. ಈ ಇತ್ತು ಜನಕ್ಕೆಲ್ಲ ಕಂಬಳದ ದುಮ್ಮನಾಣಿ ರಾತ್ರಿ ಬತ್ತದು ನಮ್ಮ ಕಟ್ಟೆದಲ್ಪ ತಂತ್ರಧಾರಾಯಣ ರಾಧಾಕೃಷ್ಣ ಹರಿನಾಯರು ಬಕ್ಕಾಕಲ ಕುಟುಂಬಸ್ಥರ ಮಾತ ಇತ್ತದು ಮುಳ್ಪ ಊರ್ದ ಮಕ್ಕಳು ಊರ್ದ ಮುಖ್ಯಸ್ಥರ ಮಾತ ಊರ್ದ ಜನಕ್ಕಲು ಈ ಅರಿಬೇಲ್ದ ಮಾತೇರ್ಲ ಪ್ರತಿ ಒಂದು ಇಲ್ಲದಕ್ಕಲ್ಲ ಇತ್ತದು ಅಲ್ಪ ಪ್ರಾರ್ಥನೆ ಮಂತದು ಆಕಳು ಎಣ್ಣೆ ಪತ್ತುವರು ನೇಮ ಕಟ್ಟುವಣಕ್ಕಲು ಎಣ್ಣೆ ಪತ್ತುವರು ಆ ಎಣ್ಣೆ ಪತ್ತದು ಐದು ಬಕ್ಕ ಸೇಡಿ ಮೈಪಣಕ್ಕಲು ಎಣ್ಣೆ ಪತ್ತದು ಆಕಳು ಕಂಡದ ಸುತ್ತ ಸೇಡಿ ಪಾಡೊಂದು ಪೋಪೇರು. ಆಯ್ಕೆ ದುಂಬು ನಮ್ಮ ಮುಲ್ಪ ಒಂಜಿ ಜೋಡು ಬೋರ್ಲೇನು ಕಂಬಳಗೆ ಜಪಡಾದು ಕಾಯಿನ ಅಪ್ಪನೆ ಪಡೆದು ಜಪಡಾದು ರಾತ್ರಿ ಮೂಜಿ ಸುತ್ತು ಕಂಬಳ ದಪ್ಪೆರೆಂಡು ಅಡ್ದಕ್ಕ ಕಟ್ಟೆದಲ್ಪ ಮೂಜಿ ಸುತ್ತು ದತ್ತದು ಬೋರ್ಲೇನು ಬುಡ್ನೆಡ್ದು ಬೊಕ್ಕ ಆ ತಂತ್ರದಾರು ಆಯ್ಕೆ ಕಲಸಮೈತದು ಅದಕ್ಕೆ ಕಂಬಳಗೆ ಜತದು ಪೂಪಿಂಗಾರನ್ನು ಕಂಪೇರ ಅಂದಿಟ್ಟು ಸ್ಥಾಪನೆ ಮಾಡಿಪೇರಂಡು. ಇಲ್ಲಿನ ಗದ್ದೆಯಲ್ಲಿ ಹಿಂದೆ ಹಲವಾರು ಜೋಡಿ ಕೋಣಗಳು ಕಾಣಸಿಗುತ್ತಿದ್ದು ಇಂದಿಗೂ ಹತ್ತಕ್ಕಿಂತ ಹೆಚ್ಚು ಜೋಡಿಗಳು ಸ್ಪರ್ಧೆಯ ಪ್ರತಿಫಲವನ್ನು ನಿರೀಕ್ಷಿಸದೆ ಗದ್ದೆಗಿಳಿಯುತ್ತದೆ. ಮಧ್ಯಾಹ್ನ ಎರಡು ಗಂಟೆಗೆ ಆರಂಭವಾಗುವ ಕೋಣಗಳ ಓಟ ಸಂಜೆ ಐದು ಗಂಟೆಯವರೆಗೂ ನಡೆಯುತ್ತದೆ. ಕಡಂಬಾರು ಕೆಳಗಿನ ಸಂಜೆ ಮಾಧ್ಯಮಡಿವಾಲ ಕಡಂಬಾರು ಕೆಳಗಿನ ಮನೆ ಸಂಜೆಯ ಮಾಧ್ಯಮಡಿವಾಲ ಕಡಂಬಾರು ಕೆಳಗಿನ ಮನೆ ಸಂಜೆಯ ಮಾಧ್ಯಮಡಿವಾಲ ಎಣಿತ ಕೂಟದ ಚಾನ್ಸರ್ಲು ಕಡಂಬಾರು ಕೆಳಗಿನ ಮನೆ ಕದಂಬಾರು ಕಲಗಿನ ಮನೆ ಹರೀಶ್ ಶಂಕರ್ ಹರೀಶ್ ಶಂಕರ್ನ ನಮ್ಮ ಅರಿಬೇಲ್ದ ಕಂಬಳಗೆ ಪಂಜಿದತ್ತ ಎಂದು ಬಂದರೆ ಹರೀಶ್ ಶಂಕರ್ನ ಇರಲು ಹರೀಶ್ ಶಂಕರ್ನ ಇರಲು ಹುಟ್ಟರು ಕಾಜೂರು ಪಾಪಣ ಯಶುಪಾಲನ ಇಳಿತ ಕೂಟದ ಚಾನ್ಸರ್ ಕಾಜೂರು ಪಾಪಿಲ ಕಾಜೂರು 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 ಪಾಪಿಲ ತಲಪ್ಪಾಡು ಪಂಜಾಳ ಕೀರ್ತನ್ ರವೀಂದ್ರ ಮಗಳನ ಎಣಿತ ಕೂಟದ ಚಾನ್ಸರ್ಲು ತಲಪ್ಪಾಡು ಪಂಜಾಳ ಕೀರ್ತನ್ ರವೀಂದ್ರ ಪಗಳರ್ನ ಎಣಿತ ಕೂಟದ ಚಾನ್ಸರ್ಲು. ಶ್ರೀ ಕ್ಷೇತ್ರದ ಪ್ರಧಾನರಾದ ಅರಿಣ್ಣಾಯರು ಮಾತನಾಡಿ ಅರಿಬೈಲಿನಿಂದ ಇಂದಿಗೂ ಪೂರ್ವ ಕಟ್ಟಳೆಗೆ ಧಕ್ಕೆಯಾಗದ ರೀತಿಯಲ್ಲಿ ಸಂಪ್ರದಾಯಬದ್ಧವಾಗಿ ಪೂಕರೆ ಕಂಬಳ ನಡೆಸಲಾಗುತ್ತದೆ ಎಂದರು. ಈ ವರ್ಷದ ಬುಡಂದೆ ಮಂಟ್ನ ಇಂಜಿಕ ಕಂಬಳ
ಏಳು ಕಂಬಳ ಉಂತದನ್ನೆಲ್ಲ ಮುಟ್ಟ ಕಂಬಳ ದೇವರದೇ ಇಟ್ಟು ಇನಿ ಮುಟ್ಟಲ್ಲ ಅದೆಲ್ಲ ಕೈದಾತಿಜಿ ಕಷ್ಟಗಾಡು ಇಷ್ಟಗಾಡು ಸರಿಯಾದ ವರ್ಷ ಪ್ರಕಾರ ಈ ವೃಶ್ಚಿಕ 17 ಮೇದಾನಿ ಮುಟ್ಟ ಅರಿಬೆಲ್ದ ಕಂಬಳ ಹಾಕೊಂಡು ಈ ಸರ್ತಿ 17 ಮೇದಾನಿ ಅಮಾಸೆ ಹೊತ್ತು ನಡೆದಾರ ಒಂದು ದಿನ ದುಂಬು ಹೋತುಂಡು ಇದ್ದ ದೇವರದೇ ಇಟ್ಟು ಇನಿ ಮುಟ್ಟಲ್ಲ ಕಂಬಳ ಹೊರಲೋಡು ನಡೆದಂದು ಬರ್ತದೆ ಊರ ಸಹಕಾರ ಇಡ್ದವರ ಊರ ಪರವೂರದ ಭಕ್ತಿ ಇಡ್ದವರ ದೇವರ ಇದೆಲ್ಲ ಮಾತೆ ಕೆಲಸ ಕೊಡಲ ಪೊರ್ಲೋಡು ಈತ ಮಟ್ಟ ನಡೆದಂದು ಬರ್ತದೆ ನಾಳೆ ಮಿತ್ತದ ಎಡ್ಡ ಅಂದ್ಕೊಂಡು ಆ ದೇವರ ಕೇಳೋಣ. ಅರಿಬಯಲು ಶ್ರೀ ನಾಗಬ್ರಹ್ಮ ಕ್ಷೇತ್ರ ಅತ್ಯಂತ ಸೂಕ್ಷ್ಮ ಮತ್ತು ಕಾರಣಿಕಕ್ಕೆ ಹೆಸರಾಗಿದ್ದು ಸ್ವಲ್ಪ ವ್ಯತ್ಯಾಸವಾದರೂ ಸೂರ್ಯ ಮುಳುಗಿ ಏಳುವುದರ ಮೊದಲೇ ಸತ್ಯವನ್ನು ತಿಳಿಸಿಕೊಟ್ಟ ನಿದರ್ಶನಗಳಿವೆ. ಪೂಕರೆ ಹಾಕುವ ಮೊದಲು ಶ್ರೀ ಕ್ಷೇತ್ರದಲ್ಲಿ ಆರತಿ ಬೆಳಗಿ ವಂದನೆ ಸಲ್ಲಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಪರಿಶಿಷ್ಟ ವರ್ಗದ ಸರ್ಪ ಮುಡಿ ನಲಿಕೆ ಎಲ್ಲರ ಗಮನ ಸೆಳೆಯುತ್ತದೆ. ಶ್ರೀ ಕ್ಷೇತ್ರದ ಪ್ರಸಾದ ತಂದ ನಂತರ ಪೂಕರ ಏರಿಸಲು ವಿಶ್ವಕರ್ಮ ಹಾಗೂ ಪರಿಚಾರಕ ವರ್ಗಕ್ಕೆ ಅನುಮತಿ ದೊರೆಯುತ್ತದೆ. ಪೂಕರ ಗದ್ದೆಯ ನಡುವೆ ಕೈಯಿಂದಲೇ ಕೆಸರು ತೆಗೆದು ಮಾಡಿರುವ ಆಳೆತ್ತರದ ಆಳದ ಗುಂಡಿಯಲ್ಲಿ ಪೂಕರ ನೆಟ್ಟು ಗದ್ದೆಯ ನಾಲ್ಕು ಮೂಲೆಗಳಿಗೆ ಕುಹು ಕುಹು ಎನ್ನುತ್ತಾ ಓಡುವ ಕ್ರಮವಿದೆ. ಪೂಕರೆ ಕಂಬಳದಲ್ಲಿ ಎತ್ತು ಕೋಣಗಳನ್ನು ತಂದವರಿಗೆ ಅತಿಥಿಗಳಿಗೆ ಕ್ಷೇತ್ರದ ಪ್ರಸಾದವಾಗಿ ಸಿಯಾಳ ನೀಡುವುದು ಇಲ್ಲಿನ ವಾಡಿಕೆಯಾಗಿದೆ.